ಫ್ರೆಂಡ್ಸ್, ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಯ ವಿವರವನ್ನ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇಲ್ಲೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬ್ಲಿಂಕ್ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ ಅಂತ. ಸೊ ಈ ಹುದ್ದೆಯ ಡೀಟೇಲ್ ಇನ್ಫಾರ್ಮೇಶನ್ ಅನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿಬಿಟ್ಟು ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನು ಆದಷ್ಟು ಬೇಗ ಪಡ್ಕೊಳ್ಳಿ. ಈ ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ರಿಕ್ರೂಟ್ ಮಾಡ್ಕೋತಾ ಇರುವಂತ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನೀಸ್ ಅಂತ. ಸೊ ಈ ಹುದ್ದೆಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದುಬಿಟ್ಟು 11/12/2019 ಮುಂಜಾನೆ 10 ಗಂಟೆಗೆ, ಅದು ಸ್ಯಾಟರ್ಡೆ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು 19/1/2020 ರಾತ್ರಿ 11 ಗಂಟೆ ತನ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಾದ ನಂತರದಲ್ಲಿ ಅವರು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟನ್ನು ತೆಗೆದುಕೊಳ್ತಾರೆ. ಸೊ ಆ ಟೆಸ್ಟ್ನ ಸ್ಕೆಡ್ಯೂಲ್ ಕೂಡ ಅವರು ಇಲ್ಲಿ ನೀಡಿದ್ದಾರೆ. ಥರ್ಸ್ಡೇ 27/2/2020 ಮತ್ತು ಫ್ರೈಡೇ 28/2/2020, ಅಂದರೆ ಫೆಬ್ರವರಿಯಲ್ಲಿ ಥರ್ಸ್ಡೇ ಮತ್ತು ಫ್ರೈಡೇ ಎರಡು ದಿನ ಎಕ್ಸಾಮಿನೇಷನನ್ನು ಅವರು ನಡೆಸ್ತಾರೆ. ಸೊ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ: ಮೈನಿಂಗ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್. ಈ ಹುದ್ದೆಗಳಿಗೆ BE, BTEC, BSc ಇದರಲ್ಲಿ ಅಂದರೆ ಪರ್ಟಿಕ್ಯುಲರ್ ಬ್ರ್ಯಾಂಚಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ 60 ಅಂಕಗಳನ್ನು ಅಂದರೆ 60% ನೀವು ಪಡ್ಕೊಂಡಿರಬೇಕು. ಆಮೇಲೆ ಕೋಲ್ ಪ್ರಿಪ್ರೇಷನ್ನಲ್ಲಿ ಇವರಿಗೂ ಕೂಡ BE, BTEC, BSc ಸೊ ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ಕೆಮಿಕಲ್ ಅಥವಾ ಮಿನರಲ್ ಇಂಜಿನಿಯರಿಂಗನ್ನು ಕೇಳಿದ್ದಾರೆ ವಿತ್ 60% ಮಾರ್ಕ್ಸ್. ಸೊ ಸಿಸ್ಟಮ್ಸಲ್ಲಿ BE, BTEC, BSc ಕಂಪ್ಯೂಟರ್ ಸೈನ್ಸಲ್ಲಿ ಕೇಳಿದ್ದಾರೆ. ಇನ್ನು ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಇಂಜಿನಿಯರಿಂಗ್ ಡಿಗ್ರಿಯನ್ನು ಕೇಳಿದ್ದಾರೆ 60%. ಇನ್ನು ಫೈನಾನ್ಸ್ ಮತ್ತು ಅಕೌಂಟ್ಸಲ್ಲಿ ಸೊ CA ಅಥವಾ ICWA ಕ್ವಾಲಿಫೈ ಆಗಿರಬೇಕು. ಇನ್ನು ಪರ್ಸೋನಲ್ ಮ್ಯಾನ್ HRಅಲ್ಲಿ ಸೊ ನೀವು ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿರಬೇಕು. ಸ್ಪೆಷಲಿ HRಅಲ್ಲಿ 60% ನೀವು ಮಿನಿಮಮ್ ಆದರೂ ತೆಗೆದುಕೊಂಡಿರಬೇಕು. ಇನ್ನು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸಲ್ಲಿ ಡಿಗ್ರಿ ಮಾಡಿಕೊಂಡಿರಬೇಕು. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್, ಸ್ಪೆಷಲಿ ಅವರು MBA ಅಂದರೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ದಾರೆ. ಇನ್ನು ಕಮ್ಯುನಿಟಿ ಡೆವಲಪ್ಮೆಂಟ್, ಇಲ್ಲಿ ಕೂಡ 2 ಇಯರ್ಸ್ದು ಪೋಸ್ಟ್ ಗ್ರ್ಯಾಜುಯೇಟು ನೀವು ಕಂಪ್ಲೀಟ್ ಮಾಡಿರಬೇಕು. ಸ್ಪೆಷಲಿ ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ 60 ಮಾರ್ಕ್ಸ್ ನೀವು ಅಂಕಗಳನ್ನು ಇಲ್ಲಿ ತೆಗೆದುಕೊಂಡಿರಬೇಕು. ಅಥವಾ ಮಿನಿಮಮ್ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಕೂಡ ನೀವು ಮಾಡಿರಬಹುದು. ಇನ್ನು ಕ್ವಾಲಿಫೈಯಿಂಗ್ ಮ್ಯಾಕ್ಸ್, ಜನರಲ್ OBC, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕ್ಯಾಟಗರಿಗೆ 60%. SC, ST ಮತ್ತು ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇವರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 55%. ಇನ್ನು ಮೆಕ್ಯಾನಿಕ್ ಹುದ್ದೆ ಇದ್ದರೆ ಮೆಕ್ಯಾನಿಕಲಲ್ಲಿ ಮಾತ್ರ ನೀವು ಇಂಜಿನಿಯರಿಂಗ್ ಮಾಡಿರಬೇಕು. ಎಲೆಕ್ಟ್ರಿಕಲಲ್ಲಿ ನೀವು ಹುದ್ದೆಯನ್ನು ಹಾಕ್ತಾ ಇದ್ದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೂಡ ನೀವು ಅಪ್ಲೈ ಹಾಕ್ಬೋ, ಅಂದರೆ ಎರಡರಲ್ಲಿ ಒಂದಿದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಸಿವಿಲಲ್ಲಿ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಫೈನಾನ್ಸ್ ಆ್ಯಂಡ್ ಅಕೌಂಟಲ್ಲಿ CA ಅಥವಾ ICWA ಕ್ವಾಲಿಫೈ ಆಗಿರಬೇಕು. ಇವು ಯಾವಾದರೂ ಇದ್ದರೆ ನೀವು ಕ್ವಾಲಿಫೈ ಇರುವುದಿಲ್ಲ, ಒಂದು ಸಾರಿ ನೋಡ್ಕೊಂಬಿಡಿ. ಇನ್ನು ವೇಕೆನ್ಸಿಗಳು ಈ ರೀತಿಯಾಗಿದೆ: ಮೈನಿಂಗಲ್ಲಿ 788 ಹುದ್ದೆಗಳು, ಜನರಲಲ್ಲಿ 119, EWSಲ್ಲಿ 29, SCಯಲ್ಲಿ 43, ST ಅಲ್ಲಿ 22, OBCಯಲ್ಲಿ 77. ಇನ್ನು ಎಲೆಕ್ಟ್ರಿಕಲ್ ಹುದ್ದೆಗೆ ಸೊ 218 ವೇಕೆನ್ಸಿಗಳಿದ್ದಾವೆ, UR ಅಲ್ಲಿ 89, EWSಲ್ಲಿ 22, SCಯಲ್ಲಿ 32, ST ಅಲ್ಲಿ 16, OBCಯಲ್ಲಿ 59. ಇನ್ನು ಮೆಕ್ಯಾನಿಕಲಲ್ಲಿ ಟೋಟಲ್ ವೇಕೆನ್ಸಿಗಳು ಈ ರೀತಿಯಾಗಿದೆ: 758. ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ: ಜನರಲಲ್ಲಿ 93, ಸೊ EWSಲ್ಲಿ 26, SCಯಲ್ಲಿ 42, ST ಅಲ್ಲಿ 27, OBCಯಲ್ಲಿ 70. ಇನ್ನು ಸಿವಿಲ್ ಈ ಹುದ್ದೆಗೆ 68 ರಿಕ್ರೂಟ್ಮೆಂಟ್ಗಳಿದ್ದಾವೆ. ಸೊ ಜನರಲಲ್ಲಿ 22, EWSಲ್ಲಿ 7, SCಯಲ್ಲಿ 14, ST ಅಲ್ಲಿ 6, OBCಯಲ್ಲಿ 19. ಸೊ ಕೋಲ್ ಪ್ರಿಪ್ರೇಷನ್ ಇದಕ್ಕೆ 28 ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ: ಜನರಲಲ್ಲಿ 11, EWSಲ್ಲಿ 2, SCಯಲ್ಲಿ 5, ST ಅಲ್ಲಿ 3, OBCಯಲ್ಲಿ 7. ಇನ್ನು ಸಿಸ್ಟಮ್ಸಲ್ಲಿ ಟೋಟಲ್ ರಿಕ್ರೂಟ್ಮೆಂಟು 46 ವೇಕೆನ್ಸಿಗಳು. ಸೊ ಇನ್ನು ಜನರಲಲ್ಲಿ 18 ಹುದ್ದೆಗಳಿವೆ, EWSಲ್ಲಿ 5 ಹುದ್ದೆಗಳು, ST ಅಲ್ಲಿ 7,
ಸಾರಿ SC ಅಲ್ಲಿ 7, ST ಅಲ್ಲಿ 3, OBC ಅಲ್ಲಿ 13. ಮಲೆ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟಲ್ಲಿ ವೇಕೆನ್ಸಿಗಳು ಬಂದುಬಿಟ್ಟು 28. ಸೊ ಯಾವ ರೀತಿಯಾಗಿದೆ ಅಂತಂದರೆ, ಜನರಲಲ್ಲಿ 12 ಹುದ್ದೆಗಳಿದ್ದಾವೆ EWS ಅಲ್ಲಿ, 2 ಹುದ್ದೆಗಳು SC ಅಲ್ಲಿ, 4 ಹುದ್ದೆಗಳು ST ಅಲ್ಲಿ, 2 ಹುದ್ದೆಗಳು ಮಲೆ OBC ಅಲ್ಲಿ, 8 ಹುದ್ದೆಗಳಿವೆ. ಇನ್ನು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಅಲ್ಲಿ 754 ಹುದ್ದೆಗಳಿದ್ದಾವೆ. ಸೊ ಇವನ್ನ 70, 26, 38, 52, 62 ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಪರ್ಸನಲ್ ಮತ್ತು HR ಅಲ್ಲಿ 89, ಮಾರ್ಕೆಟಿಂಗ್ ಮತ್ತು ಸೇಲ್ಸಲ್ಲಿ 23, ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ 26. ಟೋಟಲ್ ಬಂದುಬಿಟ್ಟು 1326 ಹುದ್ದೆಗಳನ್ನು ಅವರು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಟೆಸ್ಟ್ಗಳು ಇರ್ತವೆ ಅಂತ ಹೇಳಿದ್ವಲ್ಲ, ಸೊ ಈ ಟೆಸ್ಟ್ಗಳಿಗೆ ನೀವು ಸಿಟೀಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಸಿಟಿಯಲ್ಲಿ ನೀವು ಏನು ಎಕ್ಸಾಮನ್ನು ಬರಿಬೇಕಾಗುತ್ತೆ. ಇನ್ನು ಈ ಆನ್ಲೈನ್ ಟೆಸ್ಟ್ ಏನಿದೆ ಇಲ್ಲ, ಸೊ ಅದರದ್ದು ಟೈಮ್ ಬಂದುಬಿಟ್ಟು 3 ತಾಸುಗಳದ್ದಿರುತ್ತೆ. ಪೇಪರ್ 1 ಮತ್ತು ಪೇಪರ್ 2, ಟೋಟಲ್ 2 ಪೇಪರ್ಗಳಿರುತ್ತೆ. 100 ಮಾರ್ಕ್ಸು ಅಂದರೆ ಪೇಪರ್ 1ಗೆ 100 ಮಾರ್ಕ್ಸು, ಪೇಪರ್ 2ಗೆ 100 ಮಾರ್ಕ್ಸು. ಇನ್ನು ಪೇಪರ್ 1ನಲ್ಲಿ ಏನೇನು ಇರುತ್ತೆ ಅಂದರೆ, ಜನರಲ್ ನಾಲೆಜ್, ಅವೇರ್ನೆಸ್, ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಆಮೇಲೆ ಜನರಲ್ ಇಂಗ್ಲೀಷು ಮತ್ತು ಜನರಲ್ ಹಿಂದಿ ಈ ರೀತಿಯಾಗಿ ಇರುತ್ತೆ. ಇನ್ನು ಪೇಪರ್ 2ಅಲ್ಲಿ ನಾವು ಯಾವುದು ಅಪ್ಲೈ ಮಾಡಿರ್ತೀವಲ್ಲ, ಸೊ ಆ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ 100 ಅಂಕದ್ದು. ಸೊ ಇವು MCQs ಅಲ್ಲಿ ಇರುತ್ತೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಪೆನಾಲ್ಟಿ ಇರಲ್ಲ, ಅಂದರೆ ನೀವು ರಾಂಗ್ ಆನ್ಸರ್ ಮಾಡಿದರೆ ಸೊ ಯಾವುದೇ ಅಂಕಗಳು ಕಡಿತ ಆಗಂಗಿಲ್ಲ. ಆದರೆ ನೀವು ಅಪ್ಲೈ ಮಾಡಲ್ಲ ಅಂದರೆ ಅಟೆಂಪ್ಟ್ ಮಾಡದೇ ಇದ್ದರೆ ಸೊ ಅದಕ್ಕೆ ಯಾವುದೇ ಮಾರ್ಕ್ಸ್ಗಳು ನೀಡೋದಿಲ್ಲ. ಸೊ ಇದು ಬೈ ಲ್ಯಾಂಗ್ವೇಜ್ ಅಂದರೆ ಎರಡೂ ಭಾಷೆಯಲ್ಲಿರುತ್ತೆ, ಒಂದು ಇಂಗ್ಲೀಷು ಒಂದೇ ಹಿಂದಿ. ಹಿಂದಿಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಇಂಗ್ಲೀಷೇ ಫೈನಲ್ ಅಂತ ಅಲ್ಲಿ ಕನ್ಸಂಟ್ರೇಷನ್ ಮಾಡ್ಕೊತಾರೆ. ಇನ್ನು ಈ ಎಕ್ಸಾಮಿನೇಷನ್ ಏನಿದೆ ಅಲ್ಲ, ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮಿನಿಮಮ್ ಇಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಲೇಬೇಕು. ಸೊ ಜನರಲ್ದವರು 40 ಮಾರ್ಕ್ಸ್ಗಳನ್ನು ತೊಗೊಬೇಕು ಪ್ರತಿಯೊಂದು ಪೇಪರ್ಗೆ. OBC ದವರು ಮಿನಿಮಮ್ 35 ಮಾರ್ಕ್ಸ್ ತೊಗೊಂಡ್ಕೊಬೇಕು, ಅಂದರೆ ಪೇಪರ್ 1ನಲ್ಲಿ 35 ಮಾರ್ಕ್ಸು, ಆಮೇಲೆ ಪೇಪರ್ 2ಅಲ್ಲಿ 35. SC ST PWD ಕ್ಯಾಂಡಿಡೇಟ್ಸ್ಗಳು ಮಿನಿಮಮ್ 30 ಮಾರ್ಕ್ಸು, ಪ್ರತಿ ಪೇಪರಲ್ಲಿ 30 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು. ಸೊ ನೀವು ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಸೊ ಅವರು 1:3 ಕ್ಯಾಂಡಿಡೇಟ್ಸ್ಗಳನ್ನು ಕಾಲ್ ಮಾಡ್ತಾರೆ. ಎದಕ್ಕಂದರೆ ಪರ್ಸ್ನಲ್ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಅಂದರೆ ಈ ಪರ್ಸ್ನಲ್ ಇಂಟರ್ವ್ಯೂದ್ ಏನೈತಲ್ಲ, ಅದು 10 ಮಾರ್ಕ್ಸ್ದು ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ OBC ಸೊ EWS ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ಅವರಿಗೆ 1000 ರೂಪಿ ಇರುತ್ತೆ. SC ST ಆಮೇಲೆ ವುಮೆನ್ಸ್ ಇವ್ರಿಗೆ ಏನಿರುತ್ತೆ ಅಂತಂದರೆ ಫೀಸ್ ಕನ್ಸಿಷನ್ ಇರುತ್ತೆ. ಸಾರಿ, SC ST PWD ಕ್ಯಾಂಡಿಡೇಟ್ಸ್ಗಳು ಆಮೇಲೆ ಕೋಲ್ ಇಂಡಿಯಾ ಲಿಮಿಟೆಡಲ್ಲಿ ವರ್ಕ್ ಮಾಡಿದವರಿಗೆ ಸೊ ಯಾವುದೇ ಫೀಸ್ಗಳು ಇರೋದಿಲ್ಲ. ಸಾರಿ, ಸೊ ಇನ್ನು ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ. ಅದು ಯಾರಿಗಂದರೆ ಜನರಲ್ EWS ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ನು ರಿಲ್ಯಾಕ್ಸೇಷನ್ಸ್ಗಳು ಈ ರೀತಿಯಾಗಿದೆ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ, ಸೊ SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, ಸೊ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಜನರಲ್ದವ್ರಿಗೆ 10 ವರ್ಷ, OBC ದವರಿಗೆ 13 ವರ್ಷ, SC ST ದವರಿಗೆ 15 ವರ್ಷ. ಫ್ರೆಂಡ್ಸ್, ಇನ್ನೊಂದು ನೆನ್ಪಿಟ್ಕೋಬೇಕು, ಇಲ್ಲಿ ಅಗ್ರಿಮೆಂಟ್ ಬಾಂಡನ್ನು ಮಾಡ್ತಾರೆ. ಅಂದರೆ ನೀವು ರಿಕ್ರೂಟ್ ಮಾಡಿದ ಮೇಲೆ ನೀವು ಅಲ್ಲಿ ಅರ್ಹರಾದರೆ, ನಿಮ್ಮ ಜಾಯಿನ್ ಮಾಡಿಕೊಂಡ್ರೆ ಸೊ ನಿಮಗೊಂದು ಅಗ್ರಿಮೆಂಟ್ ಬಾಂಡನ್ನು ಮಾಡ್ಕೊತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ಸೊ ನೀವು 60 ಮಂತ್ಗಳ ಅಟ್ಲೀಸ್ಟ್ ಅಷ್ಟು ಮಂತ್ಗಳ ತನ ನೀವು ಅಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಲಾಗುತ್ತೆ. ಸೊ ಇನ್ನು ನೀವು ಅಪ್ಲಿಕೇಶನ್ನ www.coalindia.in ಹೋಗಿಬಿಟ್ಟು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಇನ್ನು ಡಾಕ್ಯುಮೆಂಟ್ಸ್ಗಳು ಯಾವ ಬೇಕಂತಂದರೆ ಸ್ಕ್ಯಾನ್ ಕಾಪಿ, ಅಂದರೆ ರೀಸೆಂಟ್ ಆಗಿ ತೆಗೆಸ್ಕೊಂಡಂಥ ಫೋಟೋಗಳನ್ನು ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಸಿಗ್ನೇಚರ್, ಸ್ಪೆಷಲಿ ಬ್ಯಾಂಕ್ ಬ್ಲ್ಯಾಕ್ ಇಂಕಲ್ಲಿ ಬರೆದ್ಬಿಟ್ಟು ಅಂದರೆ ಸಿಗ್ನೇಚರ್ ಮಾಡಿಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗಿರುತ್ತೆ. ಆಮೇಲೆ ನಮಗೆ ಏನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳೇನಿದ್ದಾವಲ್ಲ ಸೊ ಅವುಗಳು ಕೂಡ ನೀವಿಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಬಿಡಿ. ಇದೆಲ್ಲ ಈ ಹುದ್ದೆಯ ಕುರಿತಾದಂಥ ಸವಿವರವಾದ ಮಾಹಿತಿ. ಸೊ ನಿಮಗಿನ್ನೂ ಅರ್ಥ ಆಗಿಲ್ಲ ಅಂದರೆ ಒಂದು ಬಿಟ್ಟು 2 ಸತಿ ಈ ವಿಡಿಯೋಗಳನ್ನು ನೋಡಿ
ಹಾಕ್ಕೊಳ್ಳಿ, ಅಥವಾ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಶನನ್ನು ಹಾಕಿರ್ತೇವೆ, ಅದನ್ನು ಒಂದು ಬಿಟ್ಟು ಎರಡು ಸತಿ ಸರಿಯಾಗಿ ಓದ್ಕೊಂಬಿಟ್ಟು ನೀವು ಅಪ್ಲಿಕೇಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ, ಇಲ್ಲಾಂದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಗೊತ್ತಿದ್ದರೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದಕ್ಕೆ ಅರ್ಹರಾಗಿದ್ದರೆ ಅವ್ರಿಗೆ ಈ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ, ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.